ಸುಧೀಂದ್ರ ಅವ್ರು ಎಷ್ಟೇ ಇಲ್ಲ 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 ಅಂತಂದ್ರು ಕಾಂಗ್ರೆಸ್ಗೆ ಈ ಲೋಕಸಭಾ ಚುನಾವಣೆ ಅತ್ಯಂತ ಮಹತ್ವದ್ದು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಅಧಿಕಾರದಿಂದ ಅವರು ದೂರದಲ್ಲಿದ್ದಾರೆ ಅಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಕೇಂದ್ರದಲ್ಲಿ ಅಧಿಕಾರ ಬೇಕು ಎಸ್ ಆರ್ ನೋ ಸರ್ ಹೌದು ಅಧಿಕಾರ ಎಲ್ಲೇ ಆಗ್ಲಿ ಬರುತ್ತೆ ಅಂತ ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಎಫರ್ಟ್ ಕಷ್ಟ ಇಲ್ಲಿ ಅಂತ ಯಾಕೆ ಎಫರ್ಟ್ ಬಗ್ಗೆ ನೋಡಿ ನೀವು ನೀವು ಕೇಳಿದ್ದು ಆವಾಗಿನ ಪ್ರಶ್ನೆ ಇವತ್ತಿನ ನಡೆದಂತಹ ಸಂದರ್ಭ ಇವತ್ತಿನ ನಡೆದಿದ್ದ ಸಂದರ್ಭಕ್ಕೆ ನಾನು ಹೇಳಿದ್ದು ಅದು ಸಾಂದರ್ಭಿಕವಾಗಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ ಎಫರ್ಟ್ ಹಾಕಲ್ಲ ಅಂತಕ್ಕಂಥದ್ದು ಅದು ಅದು ಮೂರ್ಖ ಹೇಳಿಕೆ ಆಗುತ್ತೆ ಖಂಡಿತ ಎಫರ್ಟ್ ಆಗ್ತೀವಿ ನಾವು ಅಗ್ರೆಸಿವ್ ಮಾಡ್ತೀವಿ ವಿನಬಿಲಿಟಿ ಏನು ಬೇಕು ಅದೆಲ್ಲ ಮಾಡ್ತೀವಿ ಈಗ ನಾವು ಏನು ಡಿಸ್ಕಸ್ ಅಂದರೆ ನಮ್ಮದು ಒಂದು ಕ್ರೂಕ್ಸ್ ಆಫ್ ದ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ ನಮ್ಮ ಇವತ್ತಿನ ವಿಷಯ ಈ ಚುನಾವಣೆ ಇದ್ದದ್ದು ಇದನ್ನೇ ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ ಹಂಗಂತ ಇಲ್ಲ ಕ್ವಶನ್ ಅಧಿಕಾರದಲ್ಲಿ ಇದೀವೋ ಇಲ್ವೋ ಪ್ರೂವ್ ಮಾಡ್ಕೋಬೇಕು ಎವ್ರಿ ಎಲೆಕ್ಷನ್ ನೋಡಿ ನಾಳೆ ಅದು ಬಿಬಿಎಂಪಿ ಇರ್ಬೋದು ಒಂದ್ ಪಂಚಾಯತಿ ಚುನಾವಣೆ ಇರ್ಬೋದು ಅದಕ್ಕೆ ನಾವು ಅದಕ್ಕೆ ಏನ್ ಸೀರಿಯಸ್ನೆಸ್ ಕೊಡಬೇಕು ಏನ್ ಮಹತ್ವ ಕೊಡಬೇಕು ಅದ್ ಕೊಟ್ಟು ಅದಕ್ಕೆ ಅದಕ್ಕೇ ಆದಂತ ಒಂದು ಇದ್ರಲ್ಲಿ ಅದನ್ನ ನಾವು ಫೇಸ್ ಮಾಡ್ತೀವಿ ಯಾವುದೇ ಚುನಾವಣೆನ ನಾವು ಅಯ್ಯೋ ಇದು ಇದೇ ತಾನೇ ಅದಷ್ಟೇ ತಾನೆ ಮಾತೆ ಮಾತೇ ಇವತ್ತು ಒಬ್ಬ ಸಚಿವರನ್ನೆಲ್ಲ ಇದು ಮಾಡಿಸ್ತೀವಿ ಕಣಕ್ಕಿಳಿಸ್ತೀವಿ ಅಂತಕ್ಕಂಥ ಆಲೋಚನೆ ಮಾಡ್ತಾ ದಟ್ ಇಟ್ಸ್ ಫಸ್ಟ್ ವಿ ಆರ್ ಹೌ ಸೀರಿಯಸ್ ವಿ ಆರ್ ಇನ್ ವಿನಿಂಗ್ ದ್ಲೈಮ್ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಮೋದಿ ಅಂತಕ್ಕಂಥ ಬಲಿಷ್ಠ ನಾಯಕತ್ವ ಇದೆ ನಿಮ್ಮಲ್ಲಿ ಯಾರಿದ್ದಾರೆ ನೋಡಿ ಇವತ್ತು ನಮ್ಮ ಪಕ್ಷದಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವರು ಅದೊಂದು ನಮಗೆ ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ಖರ್ಗೆ ಸಾಹೇಬ್ರಂಥ ನಾಯಕತ್ವದಲ್ಲೇನಿದೆ ಏನಿದೆ ಇವತ್ತು ಅದು ಇಡೀ ಕರ್ನಾಟಕದಲ್ಲಿ ಜನ ನಮ್ಮ ಕರ್ನಾಟಕದ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥದ್ದು ಆ ಒಂದು ಲಾಭವನ್ನು ನಾವು ಪಡ್ಕೊಳ್ಳಿಕ್ಕೆ ಅದು ನಮ್ಮದು ಮೊದಲನೇ ಅಂತ ಮಾಡ್ತೀವಿ ಅದಲ್ಲದೆ ನಮ್ಮದು ಭಾಳ ಉತ್ತಮವಾದ ಸರ್ಕಾರ ಇವತ್ತು ಇವರು ಏನೇ ಕೂತ್ಕೊಂಡು ಹೇಳ್ಬೋದು ಕಳೆದ ಬರೀ ಎಂಟು ತಿಂಗಳಲ್ಲಿ ಎಂಟೇ ಎಂಟು ತಿಂಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಳ್ವಿಕೆ ಮತ್ತು ನಾವು ಮಾಡಿ ಈಡೇರಿಸಿರ್ತಕ್ಕಂಥ ನಮ್ದೆಲ್ಲ ಏನು ಪ್ರಾಮಿಸ್ಗಳು ಕೊಟ್ಟಿದ್ದೀವಿ ಆ ಪ್ರಾಮಿಸ್ ಮೇಲೆ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾರು ಏನೇ ಮಾತಾಡಿದ್ರು ಇವತ್ತು ಎಷ್ಟು ಖರ್ಚಾಗಿದೆ ಇದಕ್ಕೆ ಫಲಾವಣಿ ಬೋರ್ಡ್ಗಳು ಎಷ್ಟು ಹೋಗಿದೆ ನೀವು ನೋಡಿದಾಗ ನೋಡಿದಾಗ್ ಭಾಸ್ಕರ್ ಸಾಹೇಬ್ರು ಒಂದು ಮಾತು ಈಗ ಅವರು ಮಾತಾಡ್ತಾ ಲೀಡರ್ಶಿಪ್ ಇಟ್ ಈಸ್ ಆಲ್ ಅಬೌಟ್ ಲೀಡರ್ಶಿಪ್ ಇಟ್ ಇಸ್ ನಾಟ್ ಅಬೌಟ್ ಟ್ರಿವಿಯಲ್ ಇಶ್ಯೂಸ್ ಅಂತಕ್ಕಂಥ ಮಾತು ಅದನ್ನ ನಾನು ಒಂದು ಸ್ವಲ್ಪ ಇದಾಗಿ ವಿಶ್ಲೇಷಣೆ ಮಾಡಿದಾಗ ಹೌದು ಇಶ್ಯೂಸ್ ಅಂತ ಲೆಕ್ಕ ಬಂದ್ಬಿಟ್ರೆ ಇವತ್ತು ಇಶ್ಯೂ ಇಲ್ಲಿ ಇಶ್ಯೂ ಲೀಡರ್ಶಿಪ್ ಅನ್ನು ಎರಡು ಒಂದು ನಿಮಿಷದಲ್ಲಿ ಎರಡು ಸಪ್ರೇಟ್ ಆಯಾಮದಲ್ಲಿ ನೋಡೋದೇ ಈಗ ಇಶ್ಯೂ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕಲ್ಲಿ ಏನೇನು ಇಶ್ಯೂ ನಾವು ನೂರು ಬ್ಲಾಕ್ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದ್ರು ಮೂರು ತಿಂಗಳಲ್ಲಿ ಬ್ಲಾಕ್ ಮನಿ ತರ್ತೀವಿ ಅಂದ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು ಫಾರ್ಮರ್ ಇನ್ಕಮ್ ಡಬಲ್ ಮಾಡ್ತೀವಿ ಅಂದ್ರು ನಮಾಮಿ ಗಂಗೆಲ್ ಅದೇನೋ ಕ್ಲೀನ್ ಮಾಡಿಬಿಡ್ತೀವಿ ಅಂದರು ಜನ್ಧನ್ ಅಂದ್ರು ಈಗ ಅವರೇ ಮಾತಾಡೋದು ಬಿಟ್ಬಿಟ್ಟಿದ್ದಾರೆ ನೀವೇಂಟ್ ಬಗ್ಗೆ ಹಂಗ ಮಾಡ್ಬಿಟ್ಟು ಎಲ್ಲ ನನಗೆ ನನ್ಗೊಂದು ಇನ್ನೊಂದ್ ಮೂವತ್ತ ಸೆಕೆಂಡ್ ಕಾಲ ಅವಕಾಶ ಕೊಡಿ ಆಮೇಲೆ ಹೌಸಿಂಗ್ ಫಾರ್ ಆಲ್ ಅಂದ್ರು ರುಪಿ ಬೆಲೆ ಕಡಿಮೆ ಮಾಡ್ತೀವಿ ಅಂತ ಎರಡು ಮೂರು ಕಡೆ ಹೇಳಿದ್ರು ಇದು ಇಶ್ಯೂಸ್ ನಾನು ಹೇಳ್ತಾ ಇರ್ತೀನಿ ಸೊ 2014 4 4 ರಲ್ಲಿ ಒಂದು ಇದನ್ನ ಇಂದ ಹೇಳ್ಕೊಂಡು ಹೋದ್ರೆ ಯಾವುದು ಯಾವುದು ಈಡರ್ಸ್ ಇದ್ದಾರ ಸರ್ ನೀವು ಹೇಳಿ ಅಲ್ಲ ನೀವು ಹೇಳಿ ಅಲ್ಲ ನೀವು ಅವರ ಹೇಳಿ ಯಾವುದು ಈಡರ್ಸ್ 2050 ಹಾಗಾದ್ರೆ 2019 ರಲ್ಲಿ ಮತ್ತೆ ಗೆದ್ರಲ್ಲ ಒಂದೇ ನಿಮಿಷ ಒಂದೇ ಒಂದು ಸೆಕೆಂಡು ಸೆಕೆಂಡ್ ಸಾವಿರದ ನೂರು ಸ್ಮಾರ್ಟ್ ಸಿಟಿಲಿ ಒಂದ ರೆಡಿ ಆಗಿದೆಯಾ

ಮಾತಾಡದಾಗ ಸರಿ ಸೊ ನಾನ್ ನನ್ನ ವಿಶ್ಲೇಷಣೆ ಕಾಲ ಅವಕಾಶ ಕೊಡಿ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ರು ಅಂತ ಹೇಳಿದ್ರಿ ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವ್ರ ಏನ್ ಮಾಡಿದ್ರು ಇವೆಲ್ಲ ಒಂದು ನಾಮ ಇಟ್ರು ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಮ ಎರಡ್ ಸಾವಿರದ ಹದಿನೆಂಟರಲ್ಲಿ ಪುಲ್ವಾಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀರಾಮ ಈ ಅಜೆಂಡಾ ಬಿಟ್ಟು ಇವ್ರೆನಾರು ಬರೀಸ್ ಇವ್ರ ಇಶ್ಯೂಸ್ ಬಗ್ಗೆ ಹೌದು ನಾನು ನೂರ್ ಸ್ಮಾರ್ಟ್ ಸಿಟಿಲಿ ಇಪ್ಪತ್ತು ಕೊಟ್ಟಿದ್ದೀನಿ ಪ್ರೈಸ್ ರೈಸ್ ಸಾವಿರ ಸಾವಿರ ರೂಪಾಯಿ ಸಿಲಿಂಡರ್ ಈಗ ಹಿಂದೂಗಳು ಹಿಂದೂಗಳು ಅಂತಾರೆ ರಾಜಸ್ಥಾನಲ್ಲಿ ಹಿಂದೂಗಳಿಗೆ ಸಿಲಿಂಡರ್ ಐನೂರು ರೂಪಾಯಿ ಕರ್ನಾಟಕದಲ್ಲಿ ಸಾವಿರ ರೂಪಾಯಿ ಯಾಕೆ ಇಲ್ಲಿ ಹಿಂದೂಗಳು ಇವರು ಹಿಂದೂಗಳು ಅಲ್ವಾ ಹೇಳಿ

ಅವ್ರ ಪೆಟ್ರೋಲ್ ಬಗ್ಗೆ ಮಾತನಾಡಿದರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗಿದೆ ಎಲ್ಲಾ ಕಂಟ್ರಿಲ್ ಪೆಟ್ರೋಲ್ ಪ್ರೈಸಸ್ ನಮ್ಮಲ್ಲಿ ಮಾತ್ರ ಇನ್ನೂ ಸ್ಟೆಬಲೈಸ್ ಮಾಡಿ ಇಟ್ ನೋಡಿ ನೀವು ಪೆಟ್ರೋಲ್ ಪ್ರೈಸೆಸ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಲೆವೆಲ್ ನೋಡಿ

ಒಂದು ಮೋದಿ ಅವರು ಇನ್ನೊಂದು ಕುಮಾರಸ್ವಾಮಿ ಇಷ್ಟು ಬಿಟ್ಟು ಇನ್ನೇನಿದೆ ಅಲ್ಲ ಇಲ್ಲ ಖಂಡಿತ ಬಹಳಷ್ಟಿದೆ ಯಾಕೆಂತಂದ್ರೆ ಇವತ್ತು ನನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ರಾಜಣ್ಣ ಅವರು ಸಚಿವರು ಏನಂತ ಹೇಳ್ತಾರೆ ನಾವು ಇಪ್ಪತ್ತು ಸೀಟು ತೊಳಲಿಲ್ಲ ಅಂದರೆ ನಾವು ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಯಾವ ನೈತಿಕತೆ ಇದೆ ಆದರೆ ಎಷ್ಟು ಅನಿವಾರ್ಯತೆ ಅವ್ರ ಮೇಲೆ ಯಾವ ಪ್ರೆಷರ್ ಇದೆ ಕಬ್ಬಿಣದ ಕಡಲೆ ಅಂತ ನೀವು ಮಾಡಿದ್ರಲ್ಲ ಆ ಮಾತನ್ನು ಒತ್ತಿ ಒತ್ತಿ ಹೇಳುತ್ತೆ ಇವತ್ತು ಅಲ್ಲಿ ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಅವರು ತ್ರಿವಳಿ ಡಿ ಸಿ ಎಂ ಬಗ್ಗೆ ಇರತಕ್ಕಂಥ ಕಾಳಜಿ ರಾಜಣ್ಣ ಅವರು ಒಂದು ಕಡೆ ಸ್ಪಷ್ಟವಾಗಿ ಹೇಳ್ತಾರೆ ಜಾತಿ ವೈದು ನೀವು ಡಿ ಸಿ ಎಂಗಳು ಕೊಡಲಿಲ್ಲ ಅಂತಾರೆ ನಾವು ಲೋಕಸಭೆಗೆ ನಾವು ಮತಗಳನ್ನ ಆಗಲ್ಲ ಅಂತ ಮಾತನ್ನ

ಗೊತ್ತು ಜನರೇನು ದಡ್ಡ್ರಲ್ಲ ಜನರು ಯಾವ್ಯಾವ ಚುನಾವಣೆಯಲ್ಲಿ ಹೇಗೆ ಹೇಗೆ ಮತ ಹಾಕಬೇಕು ಯಾರನ್ನು ಗೆಲ್ಲಿಸಬೇಕು ಎಲ್ಲ ಮಾಡ್ತಾರೆ ಬಟ್ ಪಕ್ಷಗಳಿಗೆ ಅನಿವಾರ್ಯತೆ ಏನಾಗಿದೆ ಅನ್ನೋದನ್ನು ಮಾತ್ರ ಇವತ್ತಿನ ಡಿಬೇಟ್ನಲ್ಲಿ ನಾವು ಪ್ರಮುಖ ವಸ್ತುವನ್ನಾಗಿ ತಗೊಂಡುಕೊಂಡು